ಹಾಯ್, ಹಲೋ, ನಾನು ಎನ್ ಜೆ ಲಲಿತಾ. ನಿಮಗೆ ಮಾಘ ಪುರಾಣ. ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಮಾಘ ಮಾಸ. ಇದರಲ್ಲಿ ನಿಮಗೆ ಯಾವ ಥರ ಇವಾಗ ಪಾರಾಯಣಗಳು ಓದ್ಕೋಬೇಕು ಅಂತ ಇವತ್ತು 26 ಮತ್ತು 27 ಅಧ್ಯಾಯ ತೋರಿಸ್ತಾ ಇದ್ದೀನಿ. ನೋಡಿ, ಬ್ರಹ್ಮಕಮಲಗಳು ಹೂಗಳು ಇವಾಗ ಅದು 7:30 to 8 ಗಂಟೆಯಲ್ಲಿ ಅರಳುತ್ತೆ. ನೋಡಿ, ಈ ಥರ ಸುಮಾರು ಒಂದು 10 ಮೊಗ್ಗುಗಳಿದ್ದಾವೆ. ನಿನ್ನೆ ಒಂದೆರಡು, ಇನ್ನು ನಾಳೆಗೂ ಬಿಡುತ್ತೆ. ನೋಡಿ, ನಿಮಗೆ ತೋರಿಸಿದ್ದೆ. ನೋಡಿ, ನಿನ್ನೆ ತೊಗೊಂಬಂದು ಅಲ್ಲಿ ಇಟ್ಟಿದ್ದೀನಿ ತುಳಸಿ ಗಿಡದಲ್ಲಿನೂ. ಇಲ್ಲಿ ಈ ಥರ ಹೂಗಳಿರುತ್ತೆ. ನೋಡಿ, ಇದು ನೀವು ಮಾಘ ಪುರಾಣ ಓದ್ಕೋಬೇಕು ಮನೆಯಲ್ಲಿ ಎಲ್ಲರೂ. ಮಾಘ ಮಾಸ ಇನ್ನೇನು ಮುಗೀತು ಶಿವರಾತ್ರಿಗೆ, ಅದಕ್ಕೆ ದಿನ ಒಂದೊಂದು ಅಧ್ಯಾಯ ಓದ್ಕೊಂಡ್ಬಿಟ್ಟು, ಇದರಲ್ಲಿರೋದು 30 ಅಧ್ಯಾಯಗಳು. ಇವಾಗ ನಾನು ನಿಮಗೆ 26 to 27 ಅಧ್ಯಾಯ ತೋರಿಸ್ತೀನಿ. ನೋಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಯಾವ ಥರ ಪೂಜೆ ಮಾಡ್ಕೊತೀನಿ ಮತ್ತು ಯಾವ ಥರ ಶ್ಲೋಕಗಳೆಲ್ಲ ಹೇಳ್ಕೊತೀವಿ ಅಂತಂದ್ಬಿಟ್ಟು, ನಮ್ಮ ಮನೆಯಲ್ಲಿ ಏನಿದ್ರೆ ಅದನ್ನು ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ದೇವರಿಗೆ ನಮ್ಮ ಕಷ್ಟಗಳು ದೇವ್ರ ಹತ್ರ ಹೇಳ್ಕೋಬೇಕು. ನೋಡಿ, ಯಾರ ಹತ್ರನೂ ಹೇಳಕ್ಕೆ ಹೋಗಬಾರ್ದು. ನಮಗೇನೇ ಒಂದು ತೊಂದರೆಗಳು ಬಂದರೂ ಮನಸ್ಸಿನಲ್ಲಿ ದೇವ್ರನ್ನ ಪ್ರಾರ್ಥಿಸ್ಕೊಂಡ್ರೆ ಇವತ್ತೆಲ್ಲ ಒಂದಿನ ನಮಗೆ ಅದು ನೆರವೇರುತ್ತೆ. ನಾವೇನೇ ಮಾಡಿರೋವಂಥ ಪಾಪಗಳು ಮಹ ಉತ್ಸಾಹನೂ ಸಹ ನಶಿಸಿ ಹೋಗುತ್ತದೆ. ಅದಕ್ಕೆ ಈ ಮಾಘ ಪುರಾಣ ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲೂ ಕೇಳಿ. ಇನ್ನು 3 ದಿನ ಮಂಗಳವಾರದವರೆಗೂ ಟೈಮ್ ಇದೆಯಲ್ಲ. ಎಲ್ಲರನ್ನು ಈ ವಿಡಿಯೋದಲ್ಲಿರುತ್ತಲ್ವ ಈ ಮಾಘ ಪುರಾಣ, ಎಲ್ಲರೂ ಮನೆಯಲ್ಲಿ ಕೇಳಿ, ತುಂಬ ಒಳ್ಳೆಯದಾಗುತ್ತೆ. ನೀವು ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ನಾನು ನಿಮ್ಗೆ ಹೇಳೋದಿರೋದ್ರಿಂದ ನಮಗೂ ಫಲ ಸಿಗುತ್ತೆ. ಇವಾಗ ಕತೆ ಯಾವ ಥರ ಇದೆ ಅಂತ ನಿಮಗೆ ಹೇಳ್ತೀನಿ. ನೋಡಿ, ಅಧ್ಯಾಯ 26 ಧರ್ಮಶಾಸ್ತ್ರ ವಿಚಾರ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದೆ. ನನಗೆ ಶಂಕಲನ ತೀರ್ಥಯಾತ್ರೆಗಳಿಂದ ಪರಿಶುದ್ಧನಾಗಿ ವೀರವ್ರತನಲ್ಲಿಗೆ ಬಂದು ನಮಸ್ಕರಿಸಿದನು. ವೀರವ್ರತನು ಬ್ರಹ್ಮ ತೇಜಸ್ಸಿನಿಂದ ಮರಳಿದ ವಿಶಂಕಲನನ್ನು ಕುರಿತು, ನಿನ್ನ ಪಾಪಗಳು ನಶಿಸಿದವು, ಈಗ ನಿನಗೆ ನಾನು ಧರ್ಮದ ಉಪದೇಶವನ್ನು ನೀಡುವಿನಿ ಎಂದು ಹೇಳಿ ದರ್ಭೆಗಳಿಂದ ಮಂತ್ರಪೂರ್ವಕ ಪ್ರೋಕ್ಷಣೆ ಮಾಡಿ ವೇದೋಕ್ತನಾಗಿ ಗೃಹಸ್ಥನಾಗುವಂತೆ ಉಪದೇಶ ವಿತ್ತನು. ಬ್ರಾಹ್ಮಣನ ಸನಾತನ ಧರ್ಮವನ್ನು ಅವಲಂಬಿಸು, ಭಕ್ತಿಯಿಂದ ಸಜ್ಜನರ ಸೇವೆ ಮಾಡು, ನಿತ್ಯ ಕರ್ಮಗಳನ್ನು ಬಿಡಬೇಡ, ಇಂದ್ರಿಯಗಳನ್ನು ನಿಗ್ರಹಿಸಿ ಪರಮೇಶ್ವರನ್ನು ಆರಾಧಿಸು, ಪರರ ತಪ್ಪುಗಳನ್ನು ಎಣಿಸಬೇಡ, ಪರಸ್ತ್ರೀಯನ್ನು ತಾಯಿಯಂತೆ ಭಾವಿಸು, ಅತಿಥಿಗಳನ್ನು ಸತ್ಕರಿಸು, ನಿತ್ಯ ಕರ್ಮಗಳನ್ನು ತಪ್ಪದೆ ಆಚರಿಸು, ಚಾಡಿ ಮಾತುಗಳನ್ನು ಕೇಳಬೇಡ. ರಾಮಾಯಣ ಮಹಾಭಾರತ ಭಾಗವತ ಈ ಥರ ನೋಡಿ ಪುರಾಣಗಳನ್ನು ಧರ್ಮಶಾಸ್ತ್ರವನ್ನು ನಿರಂತರ ವ್ಯಾಸಂಗ ಮಾಡು, ತುಳಸಿಯನ್ನು ಪೂಜಿಸು, ಪ್ರತಿದಿನ ತುಳಸಿ ತೀರ್ಥವನ್ನು ಸೇವಿಸು, ದೇವರಿಗೆ ನೈವೇದ್ಯ ಮಾಡದೆ ಊಟ ಮಾಡಬೇಡ, ಮನೆಗೆ ಬಂದ ಅತಿಥಿಗಳಿಗೆ ಯೋಗೇಶ್ವರಿಗೆ ಬ್ರಹ್ಮಚಾರ್ಯರು ದೀನರಿಗೆ ಯೋಗ್ಯ ರೀತಿಯಲ್ಲಿ ಸೇವೆ ಮಾಡು, ತಂದೆ ತಾಯಿಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡು, ನಿತ್ಯ ಅಗ್ನಿಹೋತ್ರಗಳನ್ನು ಆಚರಿಸು, ಕಾಮ ಕೋಧಗಳನ್ನು ನಾಶ ಮಾಡು, ಈ ಜಗತ್ತಿನ ಪುಣ್ಯ ಪಾಪಗಳೆಲ್ಲ ಮನಸ್ಸೇ ಕಾರಣ, ಆದ್ದರಿಂದ ಮನಸ್ಸನ್ನು ನಿಗ್ರಹಿಸು. ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು. ನೋಡಿ, ಪ್ರತಿದಿನ ಮಾಘ ಮಾಸದಲ್ಲೂ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ದೇವರನ್ನು ಪೂಜಿಸುವುದನ್ನು ಮರೆಯಬೇಡ. ಮಾಘವ್ರತವು ಅಶ್ವಮೇಧದ ಫಲ. ನಡುವೆ ಅಶ್ವಮೇಧ ಮಾಡ್ತೀವಲ್ಲ ಆ ಥರ ಫಲ ಅಂತ. ನೋಡಿ, ಈ ರೀತಿ ನಡೆದರೆ ಇಹದಲ್ಲಿ ಸುಖ ಅನುಭವಿಸಿ ಕಡೆಗೆ ದೈವ ಸಾನ್ನಿಧ್ಯವನ್ನು ಪಡೆಯುವೆ ಎಂದು ಉಪದೇಶಿಸಿದನು. ವಿಶಂಕಲನು ವೀರವ್ರತನಿಗೆ ವಂದಿಸಿ ಆತನ ಉಪದೇಶದಂತೆ ನಡೆದು ದೇಹಾಂತ್ಯದಲ್ಲಿ ಶಿವ ಸಾನ್ನಿಧ್ಯವನ್ನು ಪಡೆದನೆಂಬಲ್ಲಿಗೆ 24 ಅಧ್ಯಾಯವು ಮುಗಿದಿದ್ದು. ನೀತಿ ನೋಡಿ, ಧರ್ಮ ನೀತಿಯಲ್ಲಿ ನಡೆ, ಜೀವನದ ಮರ್ಮವನ್ನು ತಿಳಿ. 27 ಅಧ್ಯಾಯ ಪುತ್ರ ಸಂತಾನಕ್ಕಾಗಿ ವರ. ನೋಡಿ, ಯಾವ ಥರ
ಕೃಷ್ಣ ಮುನಿಯು ಜಿಹ್ನು ಮುನಿಯಾಗಿ ಹೇಳಿದರು ಅಂತಂದ್ಬಿಟ್ಟು ಮಾಘ ಮಾಸದ ಮಹಿಮೆ ನೋಡಿ ಇಲ್ಲಂತೆ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಪೂರ್ವಕಾಲದ ದ್ವಾಪರಯುಗದಲ್ಲಿ ಸುಲಕ್ಷಣವೆಂಬ ರಾಜನು ಸೂರ್ಯವಂಶದಲ್ಲಿ ಜನಿಸಿದ್ದನು. ಅಂಗರಾಜ್ಯವನ್ನು ಪರಿಪಾಲಿಸುತ್ತಿದ್ದನು. ಆತನಿಗೆ 100 ಜನ ಪತ್ನಿಯರಿದ್ದರು. ಆತನು ಧಾರ್ಮಿಕ ಕಾರ್ಯಗಳಲ್ಲಿ ನಿರಂತರನಾಗಿದ್ದರು. ಆತನಿಗೆ ಪುತ್ರ ಸಂತಾನವಿರಲಿಲ್ಲ. ರಾಜನದಕ್ಕಾಗಿ ಬಹಳ ವ್ಯಥೆಪಟ್ಟು ತನ್ನಲ್ಲಿ ತಾನೇ ಚಿಂತಿಸಿದನು. ಪುತ್ರಹೀನರಿಗೆ ಪುಣ್ಯಲೋಕಗಳನ್ನು ಲೋಕಗಳು ಇಲ್ಲವೆನ್ನುತ್ತಾರಲ್ಲ ಎಂದು ಯೋಚಿಸಿ ಧರ್ಮ ನಿರತ ಮುನಿಗಳಲ್ಲಿಗೆ ಹೋದನು. ಮುನಿಗಳಿಗೆ ರಾಜನಿಗೆ ಮಕ್ಕಳಿರಲಿಲ್ಲ. ವ್ಯಥೆಯಾಗಿ ಅವರಿಗೆ ತಿಳಿಸಲು ಮುನಿವರಿಯರು, ರಾಜ ನೀನು ಹಿಂದಿನ ಜನ್ಮದಲ್ಲಿ ಕ್ಷತ್ರಿಯನಾಗಿ ಜನಿಸಿ ಸೌರಾಷ್ಟ್ರ ದೇಶ ಆಳುತ್ತಿದ್ದ ರಥಸಪ್ತಮಿ ದಿನ ಮಾಘಸ್ನಾನ ಮಾಡದ ಫಲ ನೋಡಿ, ಮಾಘ ಮಾಸದಲ್ಲಿ ರಥಸಪ್ತಮಿ ದಿನ ಸ್ನಾನ ಮಾಡಲಿಲ್ಲ, ಅದಕ್ಕೆ ನಿಮಗೆ ಈ ಥರ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಹೀನಾಯವಾಗಿದೆಯೇ, ಪುತ್ರಹೀನನಾಗಿದೆಯೇ? ಆ ದಿನ ಮಾಘಸ್ನಾನ ಮಾಡಿ ಬ್ರಾಹ್ಮಣನ ಹಸುವಿನ ತುಪ್ಪ ಹಾಲು ಮೊಸರು ನೋಡಿ, ಮಾಘ ಮಾಸದಲ್ಲಿ ಎಲ್ಲರೂ ಒಂದೊಂದು ಕುಂಬಳಕಾಯಿ ಕೊಡ್ರಿ, ತುಂಬ ಒಳ್ಳೆಯದಾಗುತ್ತೆ. ಹಸಿರು ಬಳೆಗಳು ಮುತ್ತೈದೆಯರಿಗೆ, ಬ್ರಾಹ್ಮಣರಿಗೆ ಕುಂಬಳಕಾಯಿ ದಾನ ಮಾಡಬೇಕು ನೋಡಿ. ಕಾಣಿಕೆ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ಕೊಟ್ಬಿಟ್ಟು ಮಾಡಿ ನೋಡಿ, ಅದು ಮಾಡದೆ ಈಗಾಗಿದೆ ಎನ್ನಲು ರಾಜನು ಅದೇ ರೀತಿ ಮಾಡಬೇಕೆಂದು ಸಂಕಲ್ಪಿಸಿದನು. ಮುನಿವರಿಯರು ರಾಜನಿಗೆ ಆಶೀರ್ವಾದ ಮಾಡಿ ಮಾಗಿ ಫಲವೊಂದು ಕೊಟ್ಟು ತನ್ನ ರಾಣಿಯರಿಗೆಲ್ಲ ಹಂಚಲು ತಿಳಿಸಿದನು. ಅದರಿಂದ ಎಲ್ಲರಿಗೂ ಪುತ್ರ ಸಂತಾನವಾಗುವುದೆಂದು ತಿಳಿಸಿದನು. ನೋಡಿ ಆ ಥರ ಅವ್ರಿಗೆ ಹಣ್ಣು ಕೊಟ್ಟರು ಅಂತಂದ್ಬಿಟ್ಟು ಎಲ್ಲರೂ ಒಂದೊಂದು ಕುಂಬಳಕಾಯಿ ಎಲ್ಲರಿಗೂ ದಾನ ಕೊಡಿ, ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ನೋಡಿ ನಿಮಗೆ. ರಾಜನು ಸಂತೋಷದಿಂದ ನಗರಕ್ಕೆ ಹಿಂತಿರುಗಿದನು. ರಾಣಿಯರು ಗಂಡನನ್ನು ಸಂಭ್ರಮದಿಂದ ಸ್ವಾಗತಿಸಿದರು. ರಾಜನು ತಾನು ತಂದ ಮಾಗಿ ಫಲವನ್ನು ಇಟ್ಟು ಮಿಶ್ರವು ಕುಳಿತಿರಲು ಚಿಕ್ಕ ರಾಣಿಯು ವಿಷಯವೆಂದು ತಿಳಿದನು. ತಾನೇ ಯಾರಿಗೂ ಕೊಡದೆ ತಿಂದುಬಿಟ್ಟಳು ನೋಡಿ, ಒಬ್ಬಳೇ ತಿಂದುಬಿಟ್ಟಿರ್ತಾಳೆ, ಎಲ್ಲರಿಗೂ ಹಂಚಿಕೊಡ್ರಿ ಅಂದರು. ಚಿಕ್ಕ ರಾಣಿ ತಿಂದುಬಿಟ್ಟಿರ್ತಾರೆ. ಆಗ ರಾಜ ಎಚ್ಚರವಾಗಿ ಬಾಗಿ ಫಲವನ್ನು ಹಂಚಲು ಹುಡುಕಿದ, ಇರಲಿಲ್ಲ. ಚಿಕ್ಕ ರಾಣಿಯೇ ತಿಂದಳೆ ಎಂದು ತಿಳಿದು ಸುಮ್ಮನಾದನು. ಮಿಕ್ಕವರಿಗೆಲ್ಲ ಬೇಸರದಿಂದ ಚಿಕ್ಕ ರಾಣಿಗೆ ಗರ್ಭಪಾತವಾಗಲು ಔಷಧಿಯನ್ನು ಕೊಟ್ಟರು. ಆದರೆ ಅದು ಫಲಿಸದೆ ಚಿಕ್ಕ ರಾಣಿಗೆ ಮತಿಭ್ರಮಣೆಯಾಗಿ ಆಕೆ ಅರಮನೆಯನ್ನು ಬಿಟ್ಟು ಅಡವಿಗೆ ಹೋದಳು. ಅಡವಿಯಲ್ಲಿ ಅಲಿಯುತ್ತಿದ್ದಾಗ ಆಕೆಗೆ ಪ್ರಸವವಾಗಿ ಗಂಡು ಮಗುವಾಯಿತು. ನೋಡಿ ಅವು ಮಾಡಿದ ಮೋಸ ನೋಡಿ ಯಾವ ಥರ ಆಯ್ತಂತ. ಅದೇ ದಾರಿಯಲ್ಲಿ ಬಂದ ಹೆಣ್ಣು ಹುಲಿಯು ಆಕೆಯನ್ನು ಕೊಂದು ತಿಂದು ಹಾಕಿತು. ಮಗುವನ್ನು ಅಲ್ಲೇ ಬಿಟ್ಟು ಹೊರಟು ಹೋಯಿತು. ಕಾಡಿನ ಪಕ್ಷಿಗಳು ಹಂಸವು ಆ ಮಗುವಿಗೆ ಜೇನನ್ನಿತ್ತು ಪೋಷಿಸಿದವು. ನೋಡಿ ಮಗುನ ಸಾಕ್ತ ಅವರ ಅಮ್ಮನ ಹುಲಿ ಸಾಯಿಸ್ಬಿಡುತ್ತೆ ಅಂತಂದ್ಬಿಟ್ಟು ಮಗುನ ಸಾಕ್ತವೆ ಪ್ರಾಣಿಗಳಿಲ್ಲ. 1 ವರ್ಷವಾದ ಮೇಲೆ ಸ್ನಾನಕ್ಕಾಗಿ ಬಂದಿದ್ದ ಋಷಿಕನ್ಯೆಯರು ಮುನಿಯ ಪತ್ನಿಯರಿಬ್ಬರು ಆ ರಸ್ತೆಯಲ್ಲಿ ಬಂದು ಮುದ್ದಾದ ಮಗು ಮರದ ನೆರಳಲ್ಲಿ ಆಡುತ್ತಿರುವುದನ್ನು ಕಂಡರು. ಪಕ್ಷಿಗಳು ಮಗುವಿನ ಮೇಲೆ ಹಾರುತ್ತಾ ಮಗುವಿಗೆ ತಂಪನ್ನು ನೀಡುತ್ತಿದ್ದನ್ನು ಕಂಡು ಮುನಿಯು ಪರಮಾತ್ಮನ ಲೀಲೆಯನ್ನು ಕೊಂಡಾಡಿದನು. ಅಡವಿಯಲ್ಲಿ ಒಂದು ಮಗು ಯಾರೂ ಇಲ್ಲ, ಪಕ್ಷಿಗಳೇ ಮಗುಗೆ ರಕ್ಷಿಸುತ್ತಿವೆ. ಎಂತಹ ದೈವಲೀಲೆ, ತನಗೂ ಮಕ್ಕಳಿರಲಿಲ್ಲ, ಈ ಮಗುವನ್ನು ಏಕೆ ರಕ್ಷಿಸಬಾರದು ಎಂದು ಮಗುವನ್ನೆತ್ತಿಕೊಂಡು ಎತ್ತಿಕೊಂಡು ಆಶ್ರಮಕ್ಕೆ ಹೊರಟನು. ಮುನಿಯ ಪತ್ನಿಯರಿಬ್ಬರು ಅದನ್ನು 2 ವರ್ಷ ಪೋಷಿಸಿದರು. ಆನಂತರ ಇಬ್ಬರು ಮಗುವಿಗಾಗಿ ಜಗಳವಾಡಲು ಹಿರಿಯವಳು ಮಗುವನ್ನು ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದ ಅಡವಿಯಲ್ಲಿ ಬಿಟ್ಟು ಬಂದಳು. ಮುನಿಯು ಮಗುವನ್ನು ಕಾಣದೆ ಪರಿತಪಿಸಿದನು. ಮಗು ಒಂದು ತುಳಸಿ ವೃಕ್ಷದಡಿ ಮಲಗಿತು. ಅದಕ್ಕೆ ಯಾವ ಮೃಗ ಪಕ್ಷಿಗಳು ಭಯವೂ ಇರಲಿಲ್ಲ. ಬೆಳಗಾಗಲು ಮಗು ಅಳತೊಡಗಿತು, ಜೊತೆಗೆ ಮೃಗ ಪಕ್ಷಿಗಳು ಅಳತೊಡಗಿದವು. ಅವುಗಳೇ ಮಗುವಿಗೆ ಹಣ್ಣು ಜೇನನ್ನು ತಂದು ಉಪಚರಿಸಿದವು. ಮಗು ತುಳಸಿ ಸಾಂಗತ್ಯದಿಂದ ದೇವರನ್ನು ನೆನೆಯುತ್ತಾ ಅಲ್ಲೇ ಇದ್ದು ಬಿಟ್ಟಿತು. ತುಳಸಿ ದರ್ಶನ ಸ್ಪರ್ಶನದಿಂದ ಮಗು ಸುಖವಾಗಿ ಬೆಳೆಯಿತು ಎಂಬಲ್ಲಿಗೆ
ಇಪ್ಪತ್ತೇಳನೇ ಅಧ್ಯಾಯವು ಮುಗಿಯುವುದು. ನೋಡಿ ಆ ಮಗುಗೆ ಎಂಥ ಕಷ್ಟ ಬಂತು. ಋಷಿಗಳು ತಗೊಂಡೋಗಿನೂ ಅವರು ಜಗಳ ಮಾಡಿಕೊಂಡು ಮತ್ತೆ ಕಾಡಲ್ಲಿ ಬಿಟ್ಬಿಟ್ರು. ಆಮೇಲೆ ಪಕ್ಷಿಗಳೇ ಸಾಕಿ ತುಳಸಿ ಗಿಡದ ಹತ್ರನೇ ಬೆಳೆದ್ಲು ಅಂತಂದ್ಬಿಟ್ಟು. ಅದಕ್ಕೆ ನೀತಿ, ಅನಾಥರನ್ನು ದೈವನೇ ರಕ್ಷಿಸುತ್ತದೆ, ಅದಕ್ಕೆ ಅನಾಥರಿಗೆ ದೈವ ರಕ್ಷೆ ಇರುತ್ತೆ ಯಾವಾಗಲೂ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಈ ಮಾಘ ಮಾಸದಲ್ಲಿ ಈ ಕತೆ ಕೇಳ್ರಿ, ಕೇಳಿಬಿಟ್ಟು ಓದಿ ತಿಳ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ತುಂಬ ಒಳ್ಳೆಯದು. ಹಸಿರು ಬಳ್ಳಿಗಳು ಕೊಡ್ರಿ ಮುತ್ತೈದೆಯರಿಗೆ, ಬ್ರಾಹ್ಮಣರಿಗೆ. ಒಂದು ತೂಟಕ್ಕಾಗುವಷ್ಟು ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಒಂದು ಕುಂಬಳಕಾಯಿ ದಾನ ಮಾಡಿ. ಏನೋ ನಾವು ಮಾಡಿರೋಂಥ ಪಾಪ ಕರ್ಮಗಳು ಮುಂದಿನ ಜನ್ಮಕ್ಕೆ ಬರೆದಿರುತ್ತಲ್ವ, ಅದಕ್ಕೆ ಯಾರಿಗೆ ಮಕ್ಕಳಿರಲ್ವೋ ಅವರೆಲ್ಲ ಈ ಥರ ಮಾಡಿರಿ. ಎಲ್ಲರೂ ಮಕ್ಕಳ ಕೈಯಲ್ಲೆಲ್ಲ ಮದುವೆ ಆಗೋ ಮಕ್ಕಳ ಕೈಯಲ್ಲೆಲ್ಲ ಒಂದೊಂದು ಕುಂಬಳಕಾಯಿ ಕೊಡಿಸ್ಬೇಕು ನೋಡಿ. ಏನಾದರೂ ಆಗಲಿ ಮುಂದಿನ ಜನ್ಮದಲ್ಲಿ ಅವ್ರಿಗೂ ಮಕ್ಕಳಾಗಿ ಚೆನ್ನಾಗಿ ಅವ್ರ ಸಂಸಾರ ಚೆನ್ನಾಗಿರಬೇಕಲ್ವ. ಅದಕ್ಕೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಎಲ್ಲರಿಗೂ ಆಯುರಾರೋಗ್ಯ ಅಷ್ಟೇ ಐಶ್ವರ್ಯ ಕೊಟ್ಟು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈಶ್ವರನನ್ನು ತುಂಬ ಪ್ರಾರ್ಥಿಸಿದ್ರೆ ತುಂಬ ಕರುಣಾಮಯಿ ನೋಡಿ ಈಶ್ವರ, ಅದಕ್ಕೆ ಬೇಗ ಕರುಣೆ ಕೊಡ್ತಾರೆ. ಎಲ್ಲರೂ ಒಂದೊತ್ತಿದ್ದು ಆಗೋರು ಪೂಜೆ ಮಾಡಿ, ತುಂಬ ಒಳ್ಳೆಯದು. ಶಿವರಾತ್ರಿ ಶಿವನ ಧ್ಯಾನದಲ್ಲಿ ಇದ್ದು ಪೂಜೆ ಮಾಡಿಕೊಂಡು ಈ ಥರ ಕಥೆಗಳನ್ನೆಲ್ಲ ಓದಿ ತಿಳ್ಕೋಬೇಕು ನೋಡಿ. ಎಲ್ಲರಿಗೂ ಶುಭವಾಗಲಿ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.